ಕ್ರಿಸ್ತ ಯೇಸುವಿನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟ ಎಲ್ಲ ಸಹೋದರ ಸಹೋದರಿಯರಿಗೆ ನನ್ನ ಪ್ರೀತಿಪೂರ್ವಕ ವಂದನೆಗಳು. ಈ ದಿನದ ಸತ್ಯವೇದ ಅಧ್ಯಾಯನ ಸೃಷ್ಟಿಕರ್ತನ ಮಹೋನ್ನತ ಸಂಕಲ್ಪ ಅಧ್ಯಾಯ 12 ಪುಟ 125 127 ಪಾತಾಳವು ತನ್ನ ವಶದಲ್ಲಿದ್ದ ಸತ್ತವರನ್ನು ಒಪ್ಪಿಸಿತ್ತು. ಹೆಲ್ ಗಿವ್ಸ್ ಅಪ್ ಇಟ್ಸ್ ಡೆಡ್. ಪ್ರಕಟಣೆ 20:13 ನಾವು ಮೃತ್ಯುವು ಪಾತಾಳವು ತಮ್ಮ ವಶದಲ್ಲಿ ಸತ್ತವರನ್ನು ಒಪ್ಪಿಸಿದವು ಎಂಬುದಾಗಿ ಓದುತ್ತೇವೆ. ಸತ್ತವರ ಪುನರುತ್ಥಾನವನ್ನು ಸತ್ಯವೇದದಲ್ಲಿ ವಿವರಿಸಿರುವ ರೀತಿಗಳಲ್ಲಿ ಇದು ಒಂದಾಗಿರುವುದು. ಯೇಸುಕ್ರಿಸ್ತನ ಪುನರುತ್ಥಾನದ ಸಂಬಂಧವಾಗಿ ಹಳೆ ಒಡಂಬಡಿಕೆಯಲ್ಲಿ ಬರೆದಿರುವ ಒಂದು ಪ್ರವಾದನೆಯನ್ನು ಕುರಿತು ಅಪೋಸ್ತಲನಾದ ಪೌಲನು ಆತನು ಉನ್ನತ ಸ್ಥಾನಕ್ಕೆ ಏರಿದಾಗ ತಾನು ಜಯಿಸಿದ್ದ ಬಹುಜನರನ್ನು ಸೆರೆಯಾಗಿ ಹಿಡಿದುಕೊಂಡು ಹೋಗಿ ಎಂಬುದಾಗಿ ಬರೆದಿರುತ್ತಾನೆ. ಎಫೆಸ 4:8 ಇಲ್ಲಿ ಸತ್ತವರನ್ನು ಸೆರೆಯಾಳುಗಳಿಗೂ ಮತ್ತು ಅವರ ಮರಣದಿಂದ ಎಬ್ಬಿಸಲ್ಪಡುವುದಕ್ಕೆ ಸೆರೆಯಿಂದ ಬಿಡುಗಡೆಯಾಗುವುದಕ್ಕೂ ಹೋಲಿಸಿ ವಿವರಿಸಲಾಗಿದೆ. ದಾನಿಯೇಲ 12:2 ಸತ್ತವರನ್ನು ಕುರಿತು ಧೂಳಿನ ನೆಲದೊಳಗೆ ದೀರ್ಘ ನಿದ್ರೆ ಮಾಡುತ್ತಿರುವವರು ಎಂಬುದಾಗಿಯೂ ಮತ್ತು ಅವರು ಎದ್ದು ಬರುವುದನ್ನು ನಿದ್ರೆಯಿಂದ ಎಚ್ಚೆತ್ತು ಬರುವವರಿಗೂ ಹೋಲಿಸಿ ವಿವರಿಸಲ್ಪಟ್ಟಿದೆ. ಮೋಶೆಯು ಸತ್ತವರು ಎದ್ದು ಬರುವುದನ್ನು ನಾಶನದಿಂದ ಪುನಃ ಜೀವಿತರಾಗಿ ಬರುವರು ಎಂಬುದಾಗಿ ವಿವರಿಸಿದ್ದಾನೆ. ಕೀರ್ತನೆ 90:3 ಕತ್ತಲ ಯುಗಗಳ ಡಾರ್ಕ್ ಏಜಸ್. ಸಾಂಪ್ರದಾಯ ಬೋಧನೆಗಳ ಪ್ರಕಾರ ಪಾತಾಳ ಅಥವಾ ನರಕ ಎಂಬುದು ಒಂದು ಸ್ಥಳ ಎಂಬುದಾಗಿಯೂ ಮತ್ತು ಆ ಸ್ಥಳಕ್ಕೆ ಹೋದವರು ಹಿಂದಿರುಗಿ ಬರುವುದಕ್ಕೆ ಆಗುವುದಿಲ್ಲ ಮತ್ತು ಆ ಸ್ಥಳದಲ್ಲಿ ನಿರಂತರ ಯಾತನೆ ಇರುವುದು ಎಂಬುದಾಗಿ ಸಾಧಿಸಲಾಗಿದೆ. ಆದರೆ ಇದು ಸತ್ಯವೇದದ ಬೋಧನೆಗೆ ವಿರುದ್ಧವಾಗಿದೆ, ಏಕೆಂದರೆ ಅಪೋಸ್ತಲನಾದ ಯೋಹಾನನು ಪಾತಾಳವು ಸತ್ತವರನ್ನು ಒಪ್ಪಿಸುವುದು ಪ್ರಕಟಣೆ 20:13 ಎಂಬುದಾಗಿ ಬರೆದಿದ್ದಾನೆ. ಪಾತಾಳವೆಂಬುದು ನಿರಂತರ ಯಾತನೆ ಸ್ಥಳ ಎಂಬ ಸಾಂಪ್ರದಾಯ ಬೋಧನೆಗೆ ಅಪೋಸ್ತಲನಾದ ಹೇಳಿಕೆ ತದ್ವಿರುದ್ಧವಾಗಿದೆ. ಪಾತಾಳದ ಅಥವಾ ನರಕದ ವಿಷಯವಾಗಿ ಸತ್ಯವೇದದ ಬೋಧನೆಯ ಪೂರ್ಣ ಸಾರಾಂಶವನ್ನು ತಿಳಿದು ಅದರ ಸ್ವಾರಸ್ಯವನ್ನು ಗ್ರಹಿಸಬೇಕಾದರೆ ಈ ಗ್ರಂಥದಲ್ಲಿ ಹೇಳಲ್ಪಟ್ಟಿರುವ ಸಾಕ್ಷ್ಯಾಧಾರಗಳನ್ನು ಪರೀಕ್ಷಕವಾಗಿ ವಿಚಾರಿಸುವುದು ಅತ್ಯವಶ್ಯಕವಾಗಿದೆ. ಪಾತಾಳದ ವಿಷಯದಲ್ಲಿ ಸತ್ಯವೇದವು ಯಾವ ವಿವರಣೆಯನ್ನು ಕೊಡುತ್ತದೆ? ಈ ಪ್ರಶ್ನೆಗೆ ಸಮರ್ಪಕವಾದ ಉತ್ತರವನ್ನು ಕೊಡಬೇಕಾದರೆ ಮುಖ್ಯವಾಗಿ ನಾವು ಸತ್ಯವೇದದಲ್ಲಿ ಪಾತಾಳ ಅಥವಾ ಇಂಗ್ಲಿಷ್ನಲ್ಲಿ ಹೆಲ್ ಎಂದು ಭಾಷಾಂತರಿಸಲಾಗಿದೆ ಎಂಬುದಾಗಿ ಉಪಯೋಗಿಸಲ್ಪಟ್ಟಿರುವ ಪದವನ್ನು ಹಳೆ ಒಡಂಬಡಿಕೆಯ ಮೂಲ ಭಾಷೆಯಾದ ಈಬ್ರೂ ಮತ್ತು ಹೊಸ ಒಡಂಬಡಿಕೆಯ ಮೂಲ ಭಾಷೆಯಾದ ಗ್ರೀಕ್ನಿಂದ ಭಾಷಾಂತರ ಮಾಡಲಾಗಿದೆ ಎಂಬುದನ್ನು ತಿಳಿದುಕೊಳ್ಳಬೇಕು. ಹಳೆ ಒಡಂಬಡಿಕೆಯ ಇಬ್ರೂ ಭಾಷೆಯಲ್ಲಿ ಶಿಯೋಲ್ ಎಂಬ ಪದವನ್ನು ಪಾತಾಳ ಹೆಲ್ ಎಂಬುದಾಗಿ ಇಂಗ್ಲಿಷ್ ಭಾಷೆಯಲ್ಲಿ ಭಾಷಾಂತರಿಸಿದೆ. ಈ ಪದವು ಹಳೆಯ ಒಡಂಬಡಿಕೆಯಲ್ಲಿ 65 ಬರೆದಿರುತ್ತದೆ. ಇದೇ ಇಬ್ರಿಯ ಪದವನ್ನು 31 ಪಾತಾಳ ಅಥವಾ ಗ್ರೇವ್ ಎಂಬುದಾಗಿ ಇಂಗ್ಲಿಷ್ ಭಾಷಾಂತರದಲ್ಲಿ ಎಂಬುದಾಗಿಯೂ ಮತ್ತು 31 ನರಕ ಅಥವಾ ಹೆಲ್ ಎಂಬುದಾಗಿಯೂ ಮತ್ತು 3 ಗುಂಡಿ ಪಿಟ್ ಎಂಬುದಾಗಿಯೂ ಭಾಷಾಂತರಿಸಿದ್ದಾರೆ. ಭಾಷಾಂತರದಲ್ಲಿ ಈ ರೀತಿಯಾದ ವ್ಯತ್ಯಾಸಗಳಿರುವುದರಿಂದ ಸತ್ಯವೇದದಲ್ಲಿ ಬರೆದಿರುವ ನರಕದ ಸತ್ಯವಾದ ಅರ್ಥವು ಗೋಪ್ಯವಾಗಿಡಲ್ಪಟ್ಟಿರುವುದು. ಶಿಯೋಲ್ ಎಂಬ ಪದವು ಈಬ್ರೂ ಸತ್ಯವೇದದಲ್ಲಿ ಪ್ರಥಮವಾಗಿ ಬಂದಿರುವುದು 37:35 ನಂಬಿಕೆಯುಳ್ಳ ಮೂಲ ಪಿತೃ ಯಾಕೋಬನು ಇದನ್ನು ಉಪಯೋಗಿಸಿದ್ದಾನೆ. ಆತನ ಪ್ರಿಯ ಮಗನಾದ ಯೋಸೇಫನನ್ನು ಗುಲಾಮನನ್ನಾಗಿ ಐಗುಪ್ತದವರಿಗೆ ಮಾರಿದ ಮೇಲೆ ಯಾಕೋಬನ ಬೇರೆ ಮಕ್ಕಳು ಆತನನ್ನು ಯೋಸೇಫನು ಸತ್ತು ಹೋದನು ಎಂಬುದಾಗಿ ಹೇಳಿ ನಂಬಿಸಿ ಮೋಸ ಮಾಡಿದರು. ಯೋಸೇಫನು ಸತ್ತು ಹೋದನು ಎಂದು ಭಾವಿಸಿ ಯಾಕೋಬನು ನಾನು ಹೀಗೆ ಎಂಬ ಅಂಬಲಿಸುತ್ತಾ ನನ್ನ ಮಗನಿರುವ ಪಾತಾಳವನ್ನು ಸೇರುವೆನು ಅಂದನು. 37:35 ಶಿಯೋಲ್ ಎಂಬ ಪಾತಾಳ ಗ್ರೇವ್ ಎಂಬುದಾಗಿ ಭಾಷಾಂತರಿಸಲ್ಪಟ್ಟಿದೆ. ಹಳೆ ಒಡಂಬಡಿಕೆಯಲ್ಲಿ 31 ಸಂದರ್ಭಗಳಲ್ಲಿ ಈ ಶಿಯೋಲ್ ಎಂಬ ಪದವೇ ನರಕ ಹೆಲ್ ಎಂಬುದಾಗಿಯೂ ಭಾಷಾಂತರಿಸಲ್ಪಟ್ಟಿರುವ ಹಾಗೆ ಇಲ್ಲಿಯೂ ನರಕ ಎಂಬುದಾಗಿ ಭಾಷಾಂತರಿಸಲ್ಪಟ್ಟಿದೆ. ಹಾಗಿದ್ದರೆ ಓದುವವರಿಗೆ ದೇವರ ನಂಬಿಗಸ್ತ ಸೇವಕನಾದ ಯಾಕೋಬನು ಸತ್ತ ಮೇಲೆ ನರಕಕ್ಕೆ ಹೋಗುವುದಾದರೆ
ನರಕವು ಪಾಪಿಗಳನ್ನಾಗಲಿ ಮತ್ತು ಮರ್ತ್ಯರನ್ನಾಗಲಿ ಹಿಂಸಿಸುವ ಸ್ಥಳವಿಲ್ಲವೆಂಬುದಾಗಿ ತಿಳಿದುಕೊಳ್ಳುವ ಅವಕಾಶವಾಗುತ್ತಿತ್ತು ಎಂಬ